ಚಳ್ಳಕೆರೆ ನಗರದ ಹೊರವಲಯದ ಬೆಂಗಳೂರು ರಸ್ತೆಯ ನಿರ್ಮಲಾ ಲಾಡ್ಜ್ ಹಿಂಭಾಗ ಹಿರೇಮದೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕ ಈರಣ್ಣ ಇವರ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿರುವ ಸಂದರ್ಭ ನೋಡಿಕೊಂಡು ರಾತ್ರಿ ಸಮಯದಲ್ಲಿ ಮೂರು ಜನ ಕಳ್ಳರು ಮನೆಗೆ ನುಗ್ಗಿ ಗಂಡ ಹೆಂಡತಿಯ ಮೇಲೆ ಚಾಕು ಹಾಗೂ ಕೋಲಿನಿಂದ ಮನಬಂದಂತೆ ಹಲ್ಲೆ ಮಾಡಿ ದಂಪತಿಗಳ ಬಳಿಯಿಂದ ಮಾಂಗಲ್ಯ, ಚೈನು, ಉಂಗುರ, ಓಲೆ, ಇತರೆ ಒಡವೆಗಳು ಸೇರಿದಂತೆ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಈ ನಗರದ ಮುಖ್ಯ ರಸ್ತೆಗಳಲ್ಲಿ ಯಾವುದೇ ರೀತಿಯಾಗಿ ಸಿಸಿ ಕ್ಯಾಮೆರಾಗಳಿಲ್ಲದೆ ಇರುವುದು ಕಳ್ಳತನ ಮಾಡಲು ಸಹಾಯಕವಾಗಿದೆ ಎಂದು ಇಲ್ಲಿನ ಸ್ಥಳೀಯರು ತಿಳಿಸುತ್ತಾರೆ. ಇನ್ನು ದರೋಡೆಕೋರರಿಂದ ಶಿಕ್ಷಕ ಈರಣ್ಣ ಹಾಗೂ ಪತ್ನಿ ಹಲ್ಲೆಗೊಳಗಾಗಿರುವುದರಿಂದ ಇವರನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಸ್ವಂತ ಅಂತ ಹೇಳ್ತಿದ್ರು. ನಾವೇನು ಮಾಡಿದ್ವಿ, ಗಾಡಿ ತೊಗೊಂಡು ಹಾಸ್ಪಿಟ್ಲಿಗೆ ಇರ್ಬೇಕಂತ ಹೋದ್ವಿ. ಹೋದಾಗ ಮುಂದ್ಗಡೆ ಬಾಕಲ್ ಹಾಕಿದ್ರು ನಾವೇನು ಅಂತ ಬಾಕಲ್ ತಟ್ಟಿದ್ವಿ. ಅವ್ರು ಬರಲಿಲ್ಲ, ಎದುರಕ್ಕೆ ಆಗಿಲ್ಲ. ಹಿಂದ್ಗಡೆ ನೋಡಿದ್ವಿ, ಹಿಂದೆ ಅಲ್ಲಿ ಡೋರ್ ಓಪನ್ ಆಗಿತ್ತು. ನಮಗೂ ಭಯ ಅನ್ನಿಸ್ತು. ಅವಾಗ ನಾವೊಂದು ಇದ್ರು ಮೂರು ಪಕ್ಕದ ಟೀಚರ್ಸ್ ಎಲ್ಲ ಕರ್ಕೊಂಡು ಮುಂದೆ ಡೋರ್ ತೆಗೆದ್ರು. ಒಳಗೆ ನೋಡಿದ್ವಿ, ಮುಂದೆ ಎಲ್ಲ ಬಾಕಲ್ ಎಲ್ಲ ಬ್ರೆಡ್ ಎಲ್ಲ ಆಗ್ಬಿಡಿತ್ತು. ಅವಾಗ ಏನಾಯಿತು ಅಂತ ಹೇಳಿದ್ವಿ, ಹಿಂಗೆ ಕಳ್ಳರು ಬಂದು ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ಅವರು ನಿಮಗೆ ಪೊಲೀಸ್ನವ್ರು ಯಾರಿಗೇನ ಹೇಳಿದ್ರು ಸಾಯಿಸ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಮಗೆ ಕೆಮ್ಮಿದ್ವಿ ಅಂತ ಹೇಳಿದ್ವಿ. ನಾವಿನ್ನೇ ಇಮಿಡಿಯೇಟ್ಲಿ ಪೊಲೀಸ್ಗೆ ಫೋನ್ ಮಾಡ್ತೀವಿ. ಪೊಲೀಸರು ಎಲ್ಲ ಬಂದವಾಗ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು. ಎಷ್ಟು ಜನ ಬಂದಿದ್ದಾರೆ? ಅವ್ರಿಗೆ ಮೂರು ಜನ ಒಳಗಿಂದ ಬಿಟ್ಟಿದ್ದರಂತೆ. ಒಳಗೆ ನುಗ್ಗಿ ಅವ್ರಿಗೆ ಹೊಡೆದಿದ್ದಾರೆ. ಕೈಯಾಗೆ ಚಾಕು ಇತ್ತಂತೆ, ಮತ್ತು ಇದಕ್ಕೆ ದೊಣ್ಣೆ ಇತ್ತಂತೆ. ದೊಣ್ಣೆಯಲ್ಲಿ ಹೊಡೆದಿದ್ದಾರೆ, ಚಾಕು ತೋರಿಸಿದ್ದಾರೆ, ಮತ್ತು ಮಾಂಗಲ್ಯ ಸರ ಮತ್ತು ಬೀರಳ್ಳಿ ಒಡವೆ ಒಂದು ಹತ್ತೋಳ ಒಡವೆ ಎಲ್ಲ ತೊಗೊಂಡು ಹೋಗಿದ್ದಾರೆ. ದುಡ್ಡು ಒಂದು ಸಹ ದುಡ್ಡಿತ್ತಂತೆ ತೊಗೊಂಡಿದ್ದಾರೆ. ಸರ್ 11:00 to 11:30 ನಮ್ಗೆ 5 ನಿಮಿಷಕ್ಕೆ ಫೋನ್ ಮಾಡಿದ್ವಿ. ಅಲ್ಲೇ ಹಿಂದ್ಗಡೆ ಮನೆ ಸರ್, ಅಲ್ಲೇ ಮನೆ. ನಾವಿನ್ನೂ ಟಿವಿ ನೋಡ್ತಾ ಇದ್ದೀವಿ ಸರ್, ನಮ್ಮ ಮಲಗಿ 11:00. ನಿಮ್ಮ ಹೆಸರು? ಮಂಜುನಾಥ. ಅಟ್ಯಾಕ್ ಮಾಡಿದ್ರು, ನಮ್ಮನ್ನು ಹೊಡೆದ್ರು, ನನ್ನ ಬುದ್ಧಿ ಹೊಡೆದ್ರು, ಕಾಲು ಹೊಡೆದ್ರು, ಸಾಯಿಸ್ಕೊಡ್ತೀವಿ ಅರಿಸ್ಕೊಂಡ್ರೆ ಸಾಯಿಸ್ಕೊಡ್ತೀವಿ ಅಂದರು. ಎಲ್ಲೇ ಬೇಕಾದ್ರೆ ಎಲ್ಲ ಹೇಳ್ತೀವಿ ಅಂದರು. ಏನಿಲ್ಲ ನಮ್ಮ ಕಡೆ ಅಂದೆ. ಹೇಳ್ತಿದ್ರೆ ಚಾಕು ತಗೊಂಡು ಅಂದ್ರು. ಈಗ ಅಂದಾಗಿದ್ರೆ ನಿಮ್ಗೇನು ಬೇಕೋ ತಗೊಂಡೋಗಪ್ಪ, ನಮ್ಗೆ ಏನು ಮಾಡ್ಬೋದು ಅಂದ್ರು. ಎಲ್ಲ ತಗೊಂಡ್ರು. ಮಾಂಗಲ್ಯ ಹಿಂಗೆ ಇನ್ನೊಂದ್ಸತಿ ಓಡಿದ್ರು. ನಮ್ಮ ಏನು ಮಾಡ್ಬೋದು ಯಾರನ್ನ ಹೇಳಿದ್ರೆ ಯಾವ ಭಾಷೆ ಮಾತಾಡ್ತಿದ್ರು ಅವರು? ಹೋಗ್ಬೇಕಾದ್ರೆ ಏನಾದರೂ ಅವರು ಅಂದ್ಕೊಳ್ತಿದ್ರು? ಏನಾದರೂ ಅಂದ್ಕೊಳ್ತಿದ್ರು ಅವರು? ಅವರು ಏನಾದರೂ ಅಂದ್ಕೊಳ್ತಿದ್ರ ಹೋಗ್ಬೇಕಾದ್ರೆ ಅವ್ರವ್ರು ಏನಾದರೂ ಮಾತಾಡ್ಕೊಳ್ತಿದ್ರ? ಎಷ್ಟು ಗಂಟೆಗೆ ಆಗಿರೋದು ಇದು? ನಿಮ್ಮ ಹೆಸರು? ಜನ ಬಂದರು, ಮೂರು ಜನ ಬರ್ತಿದ್ದಂಗೆ ಹರ್ಚ್ಕೊಂಡ್ವಿ. ಹರ್ಚಿಂತಿದ್ದಂಗೆ ನಮ್ಮನ್ನು ಕುತ್ತಿಗೆ ಕೈ ಹಾಕಿ ಅದಕ್ಕೆಂಡು ದೊಣ್ಣೆಯಲ್ಲಿ ಮೂರೇ ಕೊಡಿದ್ರು. ಆಮೇಲೆ ನಮ್ಮ ಮನೆಯವರಿಗೆ ಇವೆಲ್ಲ ಅವರು ಕುತ್ತಿಗೆ ಕೈ ಹಾಕಿ ಮಾಂಗಲ್ಯ ಚೈನ್ ಅವೆಲ್ಲ ಬಿಚ್ಚಿಡ್ಕೊಂಡ್ರು. ಅದು ಬಿಚ್ಚಾದ ನಂತರ ಮತ್ತು ಬೀರೊಳಗಡೆ ಬೀಗ ಎಲ್ಲಿದೆ ಅಂತ ಕೊಡ್ರಿ ಅಂದರು. ಕೊಟ್ಟಾಗ ಸ್ವಲ್ಪ ಅದರಲ್ಲಿರ್ತಕ್ಕಂಥ ಗೋಲ್ಡು, ಬೆಳ್ಳಿ, ಸೊ ಎಲ್ಲ ಸ್ವಲ್ಪ ಕ್ಯಾಶ್ ಸ್ವಲ್ಪ ಹೋಗಿದೆ ಸರ್. ಎಷ್ಟು ಜನ ಬಂದಿದ್ರು? ಮೂರು ಜನ ಬಂದಿದ್ರು. ಯಾವ ಭಾಷೆ ಮಾತಾಡ್ತಿದ್ರು? ನಮ್ಮ ಮನೆಯವ್ರ ಹತ್ರ ಕನ್ನಡ, ನನ್ನ ಹತ್ರ ತೆಲುಗು. ಅವ್ರು ಮೂರು ಜನ ಮಾತಾಡ್ತಕ್ಕಂಥ ಭಾಷೆ ಲಂಬಾಣಿ ಭಾಷೆ ಸರ್. ಏನಾದರೂ ಸಿಸಿ ಕ್ಯಾಮ್ರಾ ಏನಾದರೂ? ಇಲ್ಲ ಸರ್, ಸಿಕ್ಕಿಲ್ಲ. ಹೆಂಗೆ ಯಾವ ಮುಂದಿನ ಬಾಗಿಲು ಹಿಂದಿನ ಬಾಗಿಲು? ಅವರು ಯಾವ ಮಾಸ್ಕ್ ಏನಾದ್ರು ಹಾಕೊಂಡ್ಬಂದಿದ್ರು? ಮಾಸ್ಕ್ ಹಾಕಿಲ್ಲ ಸರ್ ಅವರು. ನಾವು ಗ್ಲೌಸ್ ಹಾಕಿದ್ರು, ಕೈ ಗ್ಲೌಸ್ ಹಾಕಿದ್ರು. ಏಜು ಎಷ್ಟು ಇರ್ಬೋದು ಅಂದಾಜು ಸರ್? 28-32. ಹಿಂದೆ ಏನಾದರೂ ನೀವು ಅಕ್ಕಪಕ್ಕ ಓಡಾಡಿರತಕ್ಕಂಥದ್ದು ಏನಾದರೂ ನೋಡಿದ್ರ? ಇಲ್ಲ ಸರ್, ನಾನು ಅಷ್ಟೊಂದು ಗಮನಿಸಿಲ್ಲ. ಎಷ್ಟೊಂದು 11 ಗಂಟೆ ಸಂದರ್ಭದಲ್ಲಾಗಿದೆ ಹಿಂದೆ ಬಾಗಿಲು ಓಡ್ತಾ ಬಂದ್ರ? ಈಗ ನಿಮ್ಗೆ ಹಲ್ಲೆ ಮಾಡಿದಾರಲ್ಲ, ಯಾವ ರೀತಿ ಹಲ್ಲೆ ಮಾಡಿದ್ರು ಸರ್? ದೊಣ್ಣೆಯಲ್ಲಿ ಎಡಭಾಗಕ್ಕೆ ತುಂಬ ಇದು ಬೆನ್ನಿಗೆ ಹೊಡೆದಾರೆ. ನಮ್ಮ ಮನೆಯವರಿಗೆ ಎಡಗಾಲು ಕಾಲು ಕೊಡ್ತಾರೆ, ಮೂತಿ ಕೊಡ್ತಾರೆ, ಇಬ್ಬರಿಗೂ ಹೊಡೆದಾರೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಈರಣ್ಣ ಅಂತ ಹೇಳಿ.